ಓಂ ಶಾಂತಿ ಮುರಳಿಯ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೆರಡು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಸಮಯದಲ್ಲಿ ಈ ಭಾರತಕ್ಕೆ ತಂದೆಯ ಶ್ರೀಮತದ ಇದೆ ಶ್ರೀಮತದಿಂದಲೇ ಕವಡೆಯ ಸಮಾನ ಆಗಿರುವ ಭಾರತ ವಜ್ರ ಸಮಾನವಾಗುವುದು ಎಲ್ಲರ ಗತಿ ಸದ್ಗತಿ ಆಗುವುದು ಪ್ರಶ್ನೆ ಸರ್ವಶಕ್ತಿವಂತ ತಂದೆಯಲ್ಲಿ ಯಾವ ಶಕ್ತಿ ಇದೆ ಅದು ಮನುಷ್ಯರಲ್ಲಿ ಇಲ್ಲ ಉತ್ತರ ರಾವಣನನ್ನು ಸಾಯಿಸುವಂತಹ ಶಕ್ತಿ ಒಬ್ಬ ಸರ್ವಶಕ್ತಿವಂತ ತಂದೆಯಲ್ಲಿದೆ ಮನುಷ್ಯರಲ್ಲಿ ಇಲ್ಲ ರಾಮನ ಶಕ್ತಿ ಇಲ್ಲದೆ ರಾವಣ ಸಾಯುವುದಿಲ್ಲ ತಂದೆ ಯಾವಾಗ ಬರುತ್ತಾರೆ ಆಗ ತಾವು ಮಕ್ಕಳಿಗೆ ಅಂತಹ ಶಕ್ತಿಯನ್ನು ಕೊಡುತ್ತಾರೆ ಅದರಿಂದ ನೀವು ಸಹ ರಾವಣನ ಮೇಲೆ ವಿಜಯ ಪಡೆಯುತ್ತೀರಾ ಶಾಂತಿ ಇದು ಪವಿತ್ರ ಹಂಸಗಳ ಸಭೆಯಾಗಿದೆ ಇಲ್ಲಿ ಎಲ್ಲ ಬ್ರಾಹ್ಮಣರು ಕುಳಿತಿದ್ದಾರೆ ಎಂಬುದನ್ನು ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಾ ಪವಿತ್ರರನ್ನು ಬ್ರಾಹ್ಮಣರೆಂದು ಕರೆಯಲಾಗುವುದು ಅಪವಿತ್ರರಿಗೆ ಶುದ್ರವರ್ಣದವರೆಂದು ಹೇಳಲಾಗುವುದು ಯಾರು ಅಪವಿತ್ರ ಪುರುಷಾರ್ಥಿಗಳಾಗಿದ್ದಾರೆ ಅವರಿಗೆ ಆಪ್ಕಾಸ್ಟ್ ಎಂದು ಹೇಳಲಾಗುವುದು ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ ಆ ರೀತಿ ಒಂದು ಕಾಲು ಪಾರಾಗುವಂತಹ ಆ ದೋಣಿಯಲ್ಲಿ ಇನ್ನೊಂದು ಕ ಕಾಲು ಈ ದೋಣಿಯಲ್ಲಿ ಇದ್ದರೆ ಹೇಗೆ ಜಾರಿ ಬೀಳುತ್ತಾರೆ ಆದ್ದರಿಂದ ನಿರ್ಣಯ ಮಾಡಬೇಕು ಯಾವ ಕಡೆ ಹೋಗಬೇಕೆಂದು ಒಂದು ವೇಳೆ ಯಾರಾದರೂ ಅಸುರರು ಕುಳಿತಿರುವರೆಂದರೆ ವಿಘ್ನಗಳನ್ನು ಹಾಕುತ್ತಾರೆ ಇದನ್ನು ಯಾರು ತಿಳಿಸುತ್ತಾರೆ ಶಿವತಂದೆ ಶಿವತಂದೆಗಾಗಿ ಬಾಬಾ ಎಂಬ ಅಕ್ಷರ ಬಾಯಿಂದ ಹೊರಡುತ್ತದೆ ಶಿವತಂದೆಯೇ ನಮ್ಮ ಜೋಳಿಗೆಯನ್ನು ತುಂಬಿಸುವವರಾಗಿದ್ದಾರೆ ಅವರಿಂದಲೇ ಅವಶ್ಯವಾಗಿ ಆಸ್ತಿ ಸಿಗುವುದು ಅನೇಕ ಮಂದಿರಗಳಿವೆ ಶಿವನದು ಆ ಎಲ್ಲ ಮಂದಿರಗಳು ನಿರಾಕಾರ ಶಿವನದಾಗಿದೆ ತಂದೆ ವಿಶ್ವದ ರಚಯಿತ ಆಗಿದ್ದಾರೆ ವಿಶ್ವದಲ್ಲೇ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಅಂದಾಗ ಅವಶ್ಯವಾಗಿ ತಂದೆಯಿಂದಲೇ ಆ ಆಸ್ತಿ ಸಿಕ್ಕಿರಬಹುದು ಈಗ ತಾವು ಶುದ್ರರಿಂದ ಬ್ರಾಹ್ಮಣರಾಗಿದ್ದೀರಾ ಶುದ್ರರು ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಲಕ್ಷ್ಮೀನಾರಾಯಣ ಪಾರಸ ಬುದ್ಧಿ ಉಳ್ಳವರಾಗಿದ್ದರಲ್ವ ಮಾಯೆಯಿಂದ ಬುದ್ಧಿ ಬದಲಾಗುವುದು ಮಾಯಾ ರಾವಣನ ಹೆಸರು ಭಾರತದಲ್ಲಿ ಪ್ರಸಿದ್ಧವಾಗಿದೆ ಈ ಸಮಯದಲ್ಲಿ ರಾವಣ ರಾಜ್ಯವಾಗಿದೆ ಅಂದರೆ ಅರ್ಥ ರಾವಣ ಸಂಪ್ರದಾಯವಾಗಿದೆ ಆದ್ದರಿಂದ ರಾವಣನನ್ನ ಸಾಯಿಸುತ್ತಾರೆ ಆದರೂ ಸಹ ರಾವಣ ಸಾಯುವುದಿಲ್ಲ ರಾಮನ ಶಕ್ತಿಯಿಲ್ಲದೆ ರಾವಣನ ಮೇಲೆ ವಿಜಯವನ್ನ ಪಡೆಯಲು ಸಾಧ್ಯವಿಲ್ಲ ಸರ್ವಶಕ್ತಿವಂತ ತಂದೆಯಿಂದಲೇ ಶಕ್ತಿ ಸಿಗುವುದು ಅವರು ಒಬ್ಬ ಪರಮಪಿತ ಪರಮಾತ್ಮ ಆಗಿದ್ದಾರೆ ಅವರಿಗೆ ಸೂಕ್ಷ್ಮ ಶರೀರವೂ ಇಲ್ಲ ಸ್ಥೂಲ ಶರೀರವೂ ಇಲ್ಲ ತಂದೆ ನಿರಾಕಾರ ಆಗಿದ್ದಾರೆ ಮತ್ತೆ ಭಾರತದಲ್ಲಿ ಹೇಗೆ ಬಂದರು ಎನ್ನುವುದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಆತ್ಮ ಕರ್ಮೇಂದ್ರಿಯಗಳಿಲ್ಲದೆ ಕರ್ಮ ಮಾಡಲು ಸಾಧ್ಯವಿಲ್ಲ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದ ಕಲ್ಲು ಬುದ್ಧಿ ಉಳ್ಳವರೆಂದು ಹೇಳಲಾಗುವುದು ತಂದೆ ಕುಳಿತು ತಿಳಿಸುತ್ತಾರೆ ಭಗವಂತ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಅವರ ಮತ ಎಲ್ಲರಿಗಿಂತ ಶ್ರೇಷ್ಠವಾಗಿದೆ ಇಲ್ಲವೆಂದರೆ ಭಗವಂತನ ಸ್ಮರಣೆಯನ್ನು ಏಕೆ ಮಾಡುತ್ತಾರೆ ಅವರ ಮತವನ್ನು ಸ್ಮರಿಸುತ್ತಾರೆ ಅವಶ್ಯವಾಗಿ ಭಗವಂತ ಬರುವುದು ಸಹ ನಾಟಕದಲ್ಲಿ ಪಾತ್ರವಿದೆ ಮನುಷ್ಯರು ತಿಳಿದುಕೊಂಡಿಲ್ಲ ಅನೇಕರು ಹೇಳುತ್ತಾರೆ ಕ್ರೈಸ್ತನಿಗಿಂತ ಮೊದಲು ಗೀತೆಯನ್ನು ತಿಳಿಸಲ್ಪಟ್ಟಿತ್ತು ಇದನ್ನು ತಿಳಿಸಿ ಮೂರು ಸಾವಿರ ವರ್ಷಗಳ ಹಿಂದೆ ಯಾರಿದ್ದರು ಯಾರು ಗೀತೆಯನ್ನು ಹೇಳಿದರು ಯಾವ ದೇಶಕ್ಕೆ ಯಾವ ಯುಗದಲ್ಲಿ ಗೀತೆಯನ್ನು ಹೇಳಲಾಗಿತ್ತು ಮತ್ತು ಯಾರು ಹೇಳಿದರು ಒಂದೇ ಶಾಸ್ತ್ರದಲ್ಲಿ ಕೃಷ್ಣ ಭಗವಾನ ವಾಚ ಎಂದು ಬರೆಯಲಾಗಿದೆ ನಂತರ ರುದ್ರ ಜ್ಞಾನ ಯಜ್ಞ ಎಂದು ಹೇಳುತ್ತಾರೆ ರುದ್ರ ಎಂದು ಶಿವತಂದೆಗೆ ಹೇಳಲಾಗುವುದು ಕೃಷ್ಣನಿಗೆ ಎಂದಿಗೂ ತಂದೆ ಎಂದು ಹೇಳುವುದಿಲ್ಲ ಶಿವ ತಂದೆ ಎಂದು ಹೇಳಲಾಗುವುದು ಶಿವ ತಂದೆಯೇ ಜ್ಞಾನಸಾಗರ ಆನಂದ ಸಾಗರ ಆಗಿದ್ದಾರೆ ಆದ್ದರಿಂದಲೇ ಭಕ್ತರೆಲ್ಲರೂ ಕರೆಯುತ್ತಾರೆ ಭಕ್ತಿಯ ನಂತರ ಭಗವಂತ ಸಿಗುತ್ತಾರೆಂದು ತಿಳಿಯುತ್ತಾರೆ ಒಳ್ಳೆಯದು ಭಕ್ತಿ ಯಾವಾಗ ಪ್ರಾರಂಭವಾಗುವುದು ಭಗವಂತ ಯಾವಾಗ ಸಿಗುತ್ತಾರೆ ಪಾಪಾತ್ಮರ ಪ್ರಪಂಚದಿಂದ ಪುಣ್ಯಾತ್ಮರ ಪ್ರಪಂಚದಲ್ಲಿ ಯಾವಾಗ ಹೋಗಬೇಕಾಗುವುದು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಸಹ ಶುದ್ರವರ್ಣದವರಾಗಿದ್ದೀರಿ ಈಗ ನೀವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರೆಂದು ಕರೆಸಿಕೊಳ್ಳುತ್ತೀರಾ ಬ್ರಾಹ್ಮಣರನ್ನಾಗಿ ಯಾರು ಮಾಡಿದರು ಶಿವತಂದೆ ಮಾಡಿದರು ಈ ತಂದೆ ರಚಯಿತ ಆಗಿದ್ದಾರೆ ಬ್ರಾಹ್ಮಣ ವರ್ಣ ಇಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ಬ್ರಾಹ್ಮಣರಿಗೆ ಶಿಕೆ ಇದೆ ಏಕೆಂದರೆ ಸಾಕಾರದಲ್ಲಿ ಇದ್ದೀರಾ ಅಲ್ವಾ ಆದರೆ ಈ ರೀತಿ ಮಾಡುವವರು ನಿರಾಕಾರ ತಂದೆಯಾಗಿದ್ದಾರೆ ಆ ತಂದೆ ಪರಮಪಿತ ಪರಮಾತ್ಮ ಅಂದರೆ ಪರಮಾತ್ಮ ಆಗಿದ್ದಾರೆ ಈ ಅಕ್ಷರಗಳನ್ನು ಪಕ್ಕ ನೆನಪು ಮಾಡಿಕೊಳ್ಳಿ ನಾಟಕದ ಅನುಸಾರ ಸೃಷ್ಟಿ ಯಾವಾಗ ತಮೋಪ್ರಧಾನವಾಗುತ್ತದೆ ಆಗ ನಾನು ಬರಬೇಕಾಗುವುದು ನಾನು ಸಹ ನಾಟಕದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ನಿಮ್ಮನ್ನ ಪತಿತರಂದ ಪಾವನರನ್ನಾಗಿ ಮಾಡಿ ಸುಖ ಶಾಂತಿಯ ಆಸ್ತಿಯನ್ನು ಕೊಡುತ್ತೇನೆ ಎಂದು ತಂದೆ ಹೇಳುತ್ತಾರೆ ಬಾಕಿ ಎಲ್ಲರೂ ಶಾಂತಿಯ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಅವಶ್ಯವಾಗಿ ಸತ್ಯಯುಗ ತ್ರೇತ ಹೊಸ ಪ್ರಪಂಚವಾಗಿತ್ತು ಅದನ್ನು ಶಿವತಂದೆಯೇ ಸ್ಥಾಪನೆ ಮಾಡಿರುವುದು ರಾಮನಿಗಿಂತಲೂ ಶಿವತಂದೆ ಎಂಬ ಅಕ್ಷರ ಸರಿಯಿದೆ ಶಿವತಂದೆ ಎಂಬ ಅಕ್ಷರ ಎಲ್ಲರ ಬಾಯಲ್ಲಿ ಇದೆ ಅಂದಾಗ ಬಾಬಾ ಅಥವಾ ತಂದೆ ಹೊಸ ಪ್ರಪಂಚದ ರಚಯಿತ ಆಗಿದ್ದಾರೆ ಅವರು ಬಂದು ಆಸ್ತಿಯನ್ನು ಕೊಡುತ್ತಾರೆ ಗೀತೆಯನ್ನು ಬ್ರಾಹ್ಮಣರಿಗೆ ತಿಳಿಸಲಾಗುವುದು ಯಾವಾಗ ಶೂದ್ರ ಇಂದ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಾಗುತ್ತೇವೆ ಆಗ ನಮಗೆ ಗೀತೆ ಹೇಳಲಾಯಿತು ಬ್ರಾಹ್ಮಣರಿಗೆ ಜ್ಞಾನದ ಮೂರನೆಯ ನೇತ್ರ ತೆರೆದಿದೆ ಆದ್ದರಿಂದಲೇ ಜ್ಞಾನ ಅಂಜನವನ್ನ ಸದ್ಗುರು ಕೊಟ್ಟರೂ ಅಜ್ಞಾನ ಅಂಧಕಾರ ವಿನಾಶವಾಯಿತು ಎಂದು ಹೇಳುತ್ತಾರೆ ಬಾಬಾ ನಮ್ಮನ್ನು ನರಕದಂತಹ ಪ್ರಪಂಚದಿಂದ ಈಗ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಿ ಎಂದು ಮಕ್ಕಳು ಹೇಳುತ್ತಾರೆ ಇದು ಶಿವ ಭಗವಾನ ವಾಚವಾಗಿದೆ ಶಿವಾಚಾರ್ಯ ತಂದೆ ತಿಳಿಸುವುದಾಗಿದೆ ಶಿವ ತಂದೆ ಬೇಹದ್ದಿನ ಸನ್ಯಾಸವನ್ನು ಕಲಿಸುತ್ತಾರೆ ಶಂಕರಾಚಾರ್ಯರದು ಹದ್ದಿನ ಸನ್ಯಾಸವಾಗಿದೆ ಬೇಹದ್ದಿನ ತಂದೆ ಹೇಳುತ್ತಾರೆ ಈ ಹಳೆಯ ಪ್ರಪಂಚವನ್ನು ಮರೆಯಿರಿ ಈಗ ನೀವು ಸದಾ ಸುಖದ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಕೃಷ್ಣಪುರಿ ಮತ್ತು ಕಂಸಪುರಿ ಎಂದು ಹೇಳುತ್ತಾರೆ ಅಲ್ವಾ ಸತ್ಯಯುಗಕ್ಕೆ ಕೃಷ್ಣಪುರಿ ಎಂದು ಕಲಿಯುಗಕ್ಕೆ ಕಂಸಪುರಿ ಎಂದು ಹೇಳಲಾಗುವುದು ಇಬ್ಬರೂ ಜೊತೆಯಲ್ಲಿ ಇರಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ಕಂಸ ಎಲ್ಲಿಂದ ಬರುತ್ತಾರೆ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು ಅಲ್ವಾ ಈಗ ಸ್ವಯಂ ತಂದೆ ಸ್ವರ್ಗದ ಅಪಾರ ಸುಖವನ್ನು ಕೊಡಲು ಬಂದಿದ್ದಾರೆ ತಂದೆ ತಿಳಿಸುತ್ತಾರೆ ಈ ಅಂತಿಮ ಜನ್ಮದಲ್ಲಿ ಯಾರು ಓದುತ್ತಾರೆ ಅವರೇ ಓದುತ್ತಾರೆ ನಂತರ ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ ತಂದೆಯೇ ಬಂದು ಶುದ್ರರಿಂದ ಬ್ರಾಹ್ಮಣರು ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಅವರೆಲ್ಲರೂ ಹಿಂದೂಗಳನ್ನು ಕ್ರಿಶ್ಚಿಯನ್ ಅಥವಾ ಬೌದ್ಧರನ್ನಾಗಿ ಮಾಡುತ್ತಾರೆ ಆದರೆ ಶುದ್ಧ್ರ ವರ್ಣವನ್ನು ಬ್ರಾಹ್ಮಣ ವರ್ಣವನ್ನಾಗಿ ಮಾಡಿದರು ಎಂದು ಎಂದಾದರೂ ಕೇಳಿದ್ದೀರಾ ಇದು ಶಿವತಂದೆಯ ಕರ್ತವ್ಯವಾಗಿದೆ ಅವರೇ ಬ್ರಾಹ್ಮಣರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ಪ್ರತಿಯೊಬ್ಬರು ತಮ್ಮ ಜೊತೆ ತಾವೇ ಕೇಳಿಕೊಳ್ಳಿ ನಾವು ಮೊದಲು ಯಾವ ಧರ್ಮದಲ್ಲಿ ಯಾವ ವರ್ಣದವರಾಗಿದ್ದೆವು ನಮ್ಮ ಗುರು ಯಾರಾಗಿದ್ದರು ಯಾವ ಶಾಸ್ತ್ರಗಳನ್ನು ಓದುತ್ತಿದ್ದೆವೋ ಗುರುಗಳಿಂದ ಯಾವ ಮಂತ್ರ ಸಿಕ್ಕಿತ್ತು ನಂತರ ಯಾವಾಗಿಂದ ಶಿವ ತಂದೆ ಬ್ರಹ್ಮರವರ ಮೂಲಕ ನಮ್ಮನ್ನು ಬ್ರಾಹ್ಮಣ ವರ್ಣದಲ್ಲಿ ಕರೆತಂದರು ಇದನ್ನು ಪ್ರತಿಯೊಬ್ಬರಿಂದ ಬರೆಸಬೇಕು ಈಗ ತಂದೆ ತನ್ನ ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಮಾಯಾ ರಾವಣ ನಿಮಗೆ ಎಂತಹ ದುರ್ದರ್ಶೆ ಮಾಡಿದ್ದಾರೆ ಈಗ ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಾ ನಂತರ ದೈವಿ ಸಂಪ್ರದಾಯದವರಾಗಬೇಕಾಗಿದೆ ನಿಮ್ಮನ್ನು ನಿರಾಕಾರ ಪರಮಪಿತ ಪರಮಾತ್ಮ ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ ಪ್ರತಿಯೊಬ್ಬ ಮಗುವಿನಿಂದ ಬರೆಸಬೇಕು ನೀವು ಯಾವ ಧರ್ಮದವರಾಗಿದ್ದೀರಿ ಯಾರನ್ನು ಪೂಜಿಸುತ್ತಿದ್ದೀರಿ ಗುರುಗಳನ್ನಾಗಿ ಮಾಡಿಕೊಂಡಿದ್ದೀರೋ ಅಥ್ವ ಇಲ್ಲವೋ ನಂತರ ಬ್ರಾಹ್ಮಣ ವರ್ಣದಲ್ಲಿ ಯಾರು ಕರೆತಂದರು ಈ ಬ್ರಹ್ಮ ತಂದೆಯೂ ಸಹ ಬರೆಯುತ್ತಾರೆ ನಾನು ಹಿಂದೂ ಧರ್ಮದವನೆಂದು ಕರೆಸಿಕೊಳ್ಳುತ್ತಿದ್ದೆ ಅನೇಕ ಗುರುಗಳನ್ನು ಮಾಡಿಕೊಂಡಿದ್ದೆ ಅನೇಕ ಶಾಸ್ತ್ರಗಳನ್ನು ಓದಿದ್ದೆ ಸಿಖ್ ಧರ್ಮದವರು ನಾವು ಸಿಖ್ ಧರ್ಮದವರಾಗಿದ್ದೇವೆಂದು ಹೇಳುತ್ತಾರೆ ಕೇವಲ ಭಾರತವಾಸಿಗಳಿಗೆ ತಮ್ಮ ದೇವಿ ದೇವತಾ ಧರ್ಮ ಗೊತ್ತಿಲ್ಲ ಸಿಖ್ ಧರ್ಮದವರು ತಮ್ಮನ್ನು ದೇವತೆಗಳೆಂದು ಕರೆಸಿಕೊಳ್ಳುವುದಿಲ್ಲ ಪ್ರತಿಯೊಬ್ಬರೂ ತಮ್ಮನ್ನು ತಾವು ತಮ್ಮ ಧರ್ಮದವರೆಂದೇ ಹೇಳಿಕೊಳ್ಳುತ್ತಾರೆ ಈಗ ತಂದೆ ಹೇಳುತ್ತಾರೆ ಯಾರು ಶಿವನ ಭಕ್ತರು ಅಥವಾ ಶಿವನ ರಚನೆ ದೇವಿ ದೇವತೆಗಳ ಭಕ್ತರಿರುತ್ತಾರೆ ಅವರಿಗೆ ತಿಳಿಸಬೇಕು ಅವರೇ ಒಳ್ಳೆಯ ರೀತಿಯಲ್ಲಿ ಕೇಳುತ್ತಾರೆ ಸತ್ಯಯುಗ ತ್ರೇತಾಯುಗದಲ್ಲಿ ಅವಶ್ಯವಾಗಿ ಸೂರ್ಯವಂಶದವರು ಚಂದ್ರವಂಶದವರು ಆಗಿದ್ದೆವು ಅವರ ಚಿತ್ರಗಳು ಇವೆ ಇಂಗ್ಲಿಷ್ನಲ್ಲಿ ಡಿಟಿಸಮ್ ಎಂದು ಹೇಳಲಾಗುವುದು ಈಗ ತಂದೆ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ತಾವು ಈಗ ಬ್ರಾಹ್ಮಣ ವರ್ಣದಿಂದ ದೇವತಾ ವರ್ಣದವರಾಗುತ್ತಿದ್ದೀರಾ ಭಾರತವಾಸಿಗಳೇ ನಾವೇ ಪೂಜ್ಯರು ನಾವೇ ಪೂಜಾರಿಗಳಾಗುತ್ತೇವೆಂದು ತಿಳಿದುಕೊಂಡಿಲ್ಲ ಸತ್ಯಯುಗದಲ್ಲಿ ನಾವೇ ಪೂಜ್ಯರಾಗಿದ್ದೆವು ಅನಂತರ ದ್ವಾಪರ ಯುಗದಿಂದ ನಾವೇ ಪೂಜಾರಿಗಳಾದೆವು ತಂದೆ ಹೇಳುತ್ತಾರೆ ನಾನು ಸದಾ ಪೂಜ್ಯನಾಗಿದ್ದೇನೆ ನೀವು ಈಗ ರಾಜಯೋಗವನ್ನು ಕಲಿಯಲು ಇಲ್ಲಿ ಬಂದಿದ್ದೀರಾ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಶಿವ ತಂದೆಯಿಂದ ಆಸ್ತಿಯನ್ನ ಪಡೆದುಕೊಳ್ಳಲು ಬಂದಿದ್ದೀರಾ ಅಂದಾಗ ಅನುಸರಿಸಬೇಕು ಎಲ್ಲಿಯ ತನಕ ನೀವು ಬ್ರಹ್ಮಾಮುಖ ಮುಖ ವಂಶಾವಳಿ ಆಗುವುದಿಲ್ಲ ಅಲ್ಲಿಯ ತನಕ ಬ್ರಾಹ್ಮಣರೆಂದು ಹೇಗೆ ಕರೆಸಿಕೊಳ್ಳುತ್ತೀರಾ ಒಳ್ಳೆಯದು ಇಂದು ಭೋಗದ ದಿನವಾಗಿದೆ ಬ್ರಾಹ್ಮಣರಿಗೆ ತಿನ್ನಿಸುವ ಪದ್ಧತಿ ಇದೆ ಬಾಕಿ ಜ್ಞಾನದ ಜೊತೆ ಇದರ ಸಂಬಂಧವಿಲ್ಲ ಇಲ್ಲಿ ಜ್ಞಾನ ಸಾಗರ ಮತ್ತು ಜ್ಞಾನ ಗಂಗೆಯರ ಮೇಲನವಾಗಿದೆ ಅಲ್ಲಿ ದೇವತೆಗಳು ಮತ್ತು ನೀವು ಬ್ರಾಹ್ಮಣರ ಮೇಳವಾಗುವುದು ಇದರಲ್ಲಿ ಗೊಂದಲವಾಗುವ ಮಾತೇ ಇಲ್ಲ ತಂದೆ ಹೇಳುತ್ತಾರೆ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳ ಜೊತೆ ಮಮತ್ವವನ್ನು ಬಿಡಿ ತೆಗೆಯಿರಿ ನಾನೊಬ್ಬ ತಂದೆಯನ್ನು ನೆನಪು ಮಾಡುವುದರಿಂದ ಅಂತಿಮತೆ ಸೋಗತಿ ಆಗುವುದು ನಾನು ನಿಮ್ಮನ್ನು ಸ್ವರ್ಗದಲ್ಲಿ ಕಳುಹಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ ತಂದೆ ಪ್ರತಿಜ್ಞೆ ಮಾಡ್ತಿದ್ದಾರೆ ಪಕ್ಕ ಮಾಡಿಸ್ತಿದ್ದಾರೆ ಪ್ರತಿದಿನ ಕ್ಲಾಸಲ್ಲಿ ಕೇಳಿ ಶಿವ ತಂದೆಯ ಜೊತೆ ನೀವು ಪ್ರತಿಜ್ಞೆ ಮಾಡುತ್ತೀರಾ ತಂದೆ ಹೇಳುತ್ತಾರೆ ನನ್ನ ಮತದಂತೆ ನಡೆಯಿರಿ ಶ್ರೀಮತ ಬಹಳ ಪ್ರಸಿದ್ಧವಾಗಿದೆ ಶ್ರೀಮತ ಅಂದರೆ ಅರ್ಥ ಶ್ರೇಷ್ಠ ಮತ ಬ್ರಹ್ಮರವರ ಮತದ ಗಾಯನವೂ ಮಾಡಲಾಗಿದೆ ಆದರೆ ಬ್ರಹ್ಮರವರಿಗಿಂತಲೂ ಬ್ರಹ್ಮರವರ ತಂದೆ ಶಿವ ತಂದೆ ಶ್ರೇಷ್ಠರಾಗಿದ್ದಾರೆ ಅಲ್ವಾ ಯಾವಾಗ ನೀವು ಊಟಕ್ಕೆ ಕುಳಿತುಕೊಳ್ಳುತ್ತೀರಾ ಆಗ ಶಿವ ತಂದೆಯನ್ನು ನೆನಪು ಮಾಡಿ ಪ್ರಿಯಾತಿ ಪ್ರಿಯ ತಂದೆ ಆಗಿದ್ದಾರೆ ಅವರ ಜೊತೆ ನಾವು ಭೋಜನ ಮಾಡುತ್ತಿದ್ದೇವೆ ಈ ನೆನಪಿನಿಂದ ತುಂಬ ಶಕ್ತಿ ಸಿಗುವುದು ಆದರೆ ಮಕ್ಕಳು ಗಳಿಗೆ ಗಳಿಗೆಗೂ ಮರೆತು ಹೋಗುತ್ತೀರಾ ಭಾರತಕ್ಕೆ ಈಗ ಶಿವ ತಂದೆಯ ಶ್ರೀಮತದ ಇದೆ ಏಕೆಂದರೆ ತಂದೆಯೇ ಸರ್ವರ ಸದ್ಗತಿದಾತ ಪತಿತ ಪಾವನ ಆಗಿದ್ದಾರೆ ಮಾಯೆ ಅನೇಕ ವಿಘ್ನಗಳನ್ನು ಹಾಕುತ್ತದೆ ಅದಕ್ಕೆ ಎದರಬಾರದು ಬೇರೆ ಜಾಗಗಳಲ್ಲಿ ಅಲೆದಾಡುವುದಕ್ಕಿಂತ ಒಬ್ಬ ಶಿವ ತಂದೆಯನ್ನು ನೆನಪು ಮಾಡುವುದು ಒಳ್ಳೆಯದಲ್ವ ಗೀತೆಯನ್ನು ಓದುವ ಮಾತಿಲ್ಲ ಏಕೆಂದರೆ ತಂದೆ ಸ್ವಯಂ ಬಂದಿದ್ದಾರೆ ಉಳಿದ ಎಲ್ಲ ಶಾಸ್ತ್ರಗಳು ಮಕ್ಕಳು ಮೊಮ್ಮಕ್ಕಳಾಗಿವೆ ಅವುಗಳಿಂದ ಆಸ್ತಿ ಸಿಗಲು ಸಾಧ್ಯವಿಲ್ಲ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಿದ್ದಾರೆ ಒಬ್ಬ ತಂದೆಯಿಂದಲೇ ಬೇಹದ್ದಿನ ಆಸ್ತಿ ಸಿಗುವುದು ಒಳ್ಳೆಯದು ಬಾಬ್ದಾದ ಮಕ್ಕಳ ಸನ್ಮುಖದಲ್ಲಿ ಕೊಳುತ್ತಿದ್ದಾರೆ ತಂದೆ ಹೇಳುತ್ತಾರೆ ನಾನು ನಿಮ್ಮ ತಂದೆ ಬ್ರಹ್ಮರವರ ಮೂಲಕ ಮಮ್ಮ ದಾದಾ ಮಕ್ಕಳು ಎಲ್ಲರಿಗೂ ನೆನಪು ಪ್ರೀತಿ ಕೊಡುತ್ತಿದ್ದೇನೆ ಒಳ್ಳೆಯದು ಈಗ ಮಕ್ಕಳಿಂದ ವಿದಾಯಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಪ್ರಿಯಾತಿ ಪ್ರಿಯ ತಂದೆಯನ್ನು ಜೊತೆಯಲ್ಲಿ ಇಟ್ಟುಕೊಂಡು ಭೋಜನ ಮಾಡಬೇಕು ಒಬ್ಬ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸಬೇಕು ಒಬ್ಬ ತಂದೆಯ ಶ್ರೀಮತದಂತೆ ನಡೆಯಬೇಕು ಎರಡನೇ ಪಾಯಿಂಟು ಬುದ್ಧಿಯಿಂದ ಬೇಹದ್ದಿನ ಹಳೆಯ ಪ್ರಪಂಚವನ್ನು ಮರೆಯಬೇಕು ಇದೇ ಸನ್ಯಾಸ ಮಾಡಬೇಕು ವರದಾನ ದೇಹ ದೇಹದ ಸಂಬಂಧ ಹಾಗೂ ದೇಹದ ಪದಾರ್ಥಗಳ ಬಂಧನದಿಂದ ಮುಕ್ತರಾಗಿರುವಂತಹ ಜೀವನ್ಮುಕ್ತ ಫರಿಷ್ಠಾಭವ ವರದಾನದ ವಿಶ್ಲೇಷಣೆ ಫರಿಷ್ತೆ ಅಂದರೆ ಅರ್ಥ ಹಳೆಯ ಪ್ರಪಂಚ ಹಳೆಯ ದೇಹದ ಜೊತೆ ಸೆಳೆತದ ಸಂಬಂಧವಿರುವುದಿಲ್ಲ ದೇಹದ ಜೊತೆ ಆತ್ಮನ ಸಂಬಂಧವಿದೆ ಆದರೆ ಸೆಳೆತದ ಸಂಬಂಧವಿಲ್ಲ ಕರ್ಮೇಂದ್ರಿಯಗಳಿಂದ ಕರ್ಮದ ಸಂಬಂಧದಲ್ಲಿ ಬರುವುದು ಬೇರೆ ಮಾತಾಗಿದೆ ಆದರೆ ಕರ್ಮ ಬಂಧನದಲ್ಲಿ ಬರಬಾರದು ಫರಿಷ್ಠ ಎಂದರೆ ಕರ್ಮವನ್ನು ಮಾಡುತ್ತಿದ್ದರೂ ಕರ್ಮ ಬಂಧನದಿಂದ ಮುಕ್ತರಾಗಿರುವುದು ದೇಹದ ಬಂಧನವೂ ಇಲ್ಲ ದೇಹದ ಸಂಬಂಧದ ಬಂಧನವೂ ಇಲ್ಲ ದೇಹದ ಪದಾರ್ಥಗಳ ಬಂಧನವೂ ಇಲ್ಲ ಇಂತಹ ಬಂಧನ ಮುಕ್ತರಾಗಿರುವವರೇ ಜೀವನ್ಮುಕ್ತ ಫರಿಷ್ತೆಯರು ಆಗಿರುತ್ತಾರೆ ಸ್ಲೋಗನ್ ಸ್ಥೂಲ ಸಂಪತ್ತಿಗಿಂತಲೂ ಅಧಿಕ ಅಮೂಲ್ಯವಾದದ್ದು ಆತ್ಮಿಕ ಸ್ನೇಹದ ಸಂಪತ್ತು ಮಮ್ಮಾರವರ ಅಮೂಲ್ಯ ಮಹಾವಾಕ್ಯಗಳು ಮಮ್ಮ ತಿಳಿಸುತ್ತಾರೆ ಸೌಭಾಗ್ಯ ಮತ್ತು ದುರ್ಭಾಗ್ಯ ಈಗ ಈ ಎರಡು ಶಬ್ದಗಳ ಆಧಾರ ಯಾವುದರ ಮೇಲಿದೆ ಸೌಭಾಗ್ಯವನ್ನು ರೂಪಿಸುವವರು ಪರಮಾತ್ಮ ಆಗಿದ್ದಾರೆ ಇದನ್ನು ನೀವು ತಿಳಿದುಕೊಂಡಿದ್ದೀರಾ ಅಂದಾಗ ದುರ್ಭಾಗ್ಯವನ್ನು ಮಾಡಿಕೊಳ್ಳುವವರು ಮನುಷ್ಯರು ಸ್ವಯಂ ಆಗಿದ್ದಾರೆ ಯಾವಾಗ ಮನುಷ್ಯ ಸಕಲ ಸುಖದಿಂದ ಇರುತ್ತಾನೆ ಆಗ ಒಳ್ಳೆಯ ಅದೃಷ್ಟವೆಂದು ಹೇಳುತ್ತಾರೆ ಯಾವಾಗ ಮನುಷ್ಯ ತಮ್ಮನ್ನು ತಾವು ದುಃಖಿ ಎಂದು ತಿಳಿದುಕೊಳ್ಳುತ್ತಾನೆ ಆಗ ದುರ್ಭಾಗ್ಯವೆಂದು ತಿಳಿಯುತ್ತಾರೆ ನಾವು ಈ ರೀತಿ ಹೇಳುವುದಿಲ್ಲ ದುರ್ಭಾಗ್ಯ ಅಥವಾ ಸೌಭಾಗ್ಯವನ್ನು ಪರಮಾತ್ಮನೇ ಮೂಲಕವೇ ಪಡೆದುಕೊಳ್ಳುತ್ತೇವೆ ಎಂದು ಹೇಳಲಾಗುವುದಿಲ್ಲ ಅದೃಷ್ಟವನ್ನು ಹಾಳು ಮಾಡಿಕೊಳ್ಳುವುದು ಅಥವಾ ತಯಾರು ಮಾಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ಮಗಳ ಮೇಲೆ ಆಧಾರಿತವಾಗಿದೆ ಇದೆಲ್ಲವೂ ಮನುಷ್ಯನ ಸಂಸ್ಕಾರಗಳ ಮೇಲೆ ಇದೆ ನಂತರ ಪಾಪ ಮತ್ತು ಪುಣ್ಯದ ಸಂಸ್ಕಾರ ಹೇಗೆ ತುಂಬುತ್ತದೆಯೋ ಹಾಗೆಯೇ ಅದೃಷ್ಟ ತಯಾರಾಗುವುದು ಆದರೆ ಮನುಷ್ಯ ಇದನ್ನು ತಿಳಿದುಕೊಳ್ಳದಿರುವ ಕಾರಣ ಪರಮಾತ್ಮನನ್ನು ದೋಷಿ ಮಾಡುತ್ತಾರೆ ಈಗ ನೋಡಿ ಮನುಷ್ಯ ತನ್ನನ್ನು ತಾನು ಸುಖಿ ಮಾಡಿಕೊಳ್ಳಲು ಮಾಯೆಯ ಎಷ್ಟೊಂದು ವಿಧಿಗಳನ್ನು ರಚಿಸುತ್ತಾನೆ ನಂತರ ಅದೇ ಮಾಯೆಯಿಂದ ಕೆಲವರು ಸುಖ ನಾವು ಸುಖಿಗಳಾಗಿದ್ದೇವೆಂದು ತಿಳಿದುಕೊಳ್ಳುತ್ತಾರೆ ಮತ್ತೆ ಕೆಲವರು ಅದೇ ಮಾಯೆಯ ಸನ್ಯಾಸ ಮಾಡಿ ಮಾಯೆಯನ್ನು ಬಿಡುವುದರಿಂದ ಸ್ವಯಂವನ್ನು ಸುಖಿ ಎಂದು ತಿಳಿದುಕೊಳ್ಳುತ್ತಾರೆ ಅಂದರೆ ಹಲವು ಪ್ರಕಾರದ ಪ್ರಯತ್ನ ಮಾಡುತ್ತಾರೆ ಆದರೆ ಇಷ್ಟೆಲ್ಲ ಪ್ರಕಾರದಿಂದ ಪ್ರಯತ್ನ ಮಾಡುತ್ತಿದ್ದರೂ ಸಹ ಫಲಿತಾಂಶ ದುಃಖದ ಕಡೆಗೆ ಹೋಗುತ್ತಿದೆ ಯಾವಾಗ ಸೃಷ್ಟಿಯಲ್ಲಿ ಬಹಳ ದುಃಖವಾಗುವುದು ಆಗ ಸ್ವಯಂ ಪರಮಾತ್ಮ ಬಂದು ಗುಪ್ತ ರೂಪದಲ್ಲಿ ಈಶ್ವರೀಯ ಯೋಗದ ಶಕ್ತಿಯಿಂದ ದೈವಿ ಸೃಷ್ಟಿಯ ಸ್ಥಾಪನೆ ಮಾಡಿಸಿ ಎಲ್ಲ ಮನುಷ್ಯಾತ್ಮರಿಗೂ ಅದೃಷ್ಟವನ್ನು ರೂಪಿಸುತ್ತಾರೆ ಎರಡನೇ ಪಾಯಿಂಟು ಮನುಷ್ಯ ಹಾಡುತ್ತಾರೆ ನೀವು ಮಾತಾಪಿತ ನಾವು ನಿಮಗೆ ಬಾಲಕರು ನಿಮ್ಮ ಕೃಪೆಯಿಂದ ಸುಖದ ಮನೆತನ ಸಿಗುವುದು ಎಂದು ಈಗ ಈ ಮಹಿಮೆ ಯಾರಿಗಾಗಿ ಹಾಡಲಾಗಿದೆ ಅವಶ್ಯವಾಗಿ ಪರಮಾತ್ಮನ ಮಹಿಮೆ ಮಾಡುತ್ತಾರೆ ಏಕೆಂದರೆ ಪರಮಾತ್ಮ ಸ್ವಯಂ ಮಾತಾ ಪಿತನ ರೂಪದಲ್ಲಿ ಬಂದು ಈ ಸೃಷ್ಟಿಗೆ ಅಪಾರ ಸುಖವನ್ನು ಕೊಡುತ್ತಾರೆ ಅವಶ್ಯವಾಗಿ ಯಾವಾಗಲೋ ಪರಮಾತ್ಮ ಸುಖದ ಸೃಷ್ಟಿಯನ್ನು ರಚಿಸಿದ್ದರು ಆದ್ದರಿಂದ ಅವರಿಗೆ ಮಾತಾ ಪಿತ ಎಂದು ಕರೆಯುತ್ತಾರೆ ಆದರೆ ಮನುಷ್ಯರಿಗೆ ಇದು ಗೊತ್ತಿಲ್ಲ ಸುಖ ಎಂತಹ ವಸ್ತುವಾಗಿದೆ ಯಾವಾಗ ಈ ಸೃಷ್ಟಿಯಲ್ಲಿ ಅಪಾರ ಸುಖವಿತ್ತು ಆಗ ಶಾಂತಿಯೂ ಇತ್ತು ಆದರೆ ಆ ಸುಖ ಈಗ ಇಲ್ಲ ಈಗ ಮನುಷ್ಯನಲ್ಲಿ ಬಯಕೆಯೂ ಉತ್ಪನ್ನವಾಗುತ್ತದೆ ಆ ಸುಖ ನಮಗೆ ಈಗ ಬೇಕು ಎಂದು ನಂತರ ಕೆಲವರು ಹಣ ಪದಾರ್ಥಗಳನ್ನು ಬೇಡುತ್ತಾರೆ ಕೆಲವರು ಮಕ್ಕಳನ್ನು ಬೇಡುತ್ತಾರೆ ಕೆಲವರು ಹಾಗೆಯೇ ಬೇಡುತ್ತಾರೆ ನಾವು ಪತಿ ಇರುವತ್ತ ನಾರಿಯಾಗಬೇಕು ಎಂದು ಎಲ್ಲಿಯವರೆಗೆ ನಮ್ಮ ಪತಿ ಬರೆದುಕಿರುತ್ತಾರೆ ನಾವು ವಿಧವೆಯಾಗಬಾರದು ಈ ರೀತಿ ಈ ಎಲ್ಲ ಬಯಕೆಗಳು ಸುಖಕ್ಕಾಗಿಯೇ ಇವೆ ಅಲ್ವಾ ಅಂದಾಗ ಪರಮಾತ್ಮನೂ ಸಹ ಯಾವುದೋ ಸಮಯದಲ್ಲಿ ಅವರ ಆಸೆಗಳನ್ನು ಅವಶ್ಯವಾಗಿ ಪೂರ್ಣ ಮಾಡಿರಬೇಕು ಸತ್ಯಯುಗದ ಸಮಯದಲ್ಲಿ ಯಾವಾಗ ಸೃಷ್ಟಿಯಲ್ಲಿ ಸ್ವರ್ಗವಿತ್ತು ಆಗ ಅಲ್ಲಿ ಸದಾ ಸುಖವಿತ್ತು ಅಲ್ಲಿ ಸ್ತ್ರೀ ಎಂದಿಗೂ ವಿಧವೇ ಆಗುವುದಿಲ್ಲ ಆ ಆಸೆಯಂತೂ ಸತ್ಯಯುಗದಲ್ಲಿಯೇ ಪೂರ್ಣವಾಗುವುದು ಆದ್ದರಿಂದ ಅಲ್ಲಿ ಅಪಾರ ಸುಖವಿದೆ ಈ ಸಮಯವಂತೂ ಇರುವುದೇ ಕಲಿಯುಗ ಈ ಸಮಯದಲ್ಲಿ ಮನುಷ್ಯ ಕೇವಲ ದುಃಖವನ್ನು ಅನುಭವಿಸುತ್ತಾನೆ ದುಃಖಿಗಳಾಗಿರುವಂತಹವರು ಹೇಳುತ್ತಾರೆ ಪರಮಾತ್ಮನ ಹೆಸರಿನ ನೆನಪಿನಲ್ಲಿದ್ದು ಅನುಭವಿಸಬೇಕು ಎಂದು ಆದರೆ ಅಂತಹವರು ಎಂದಿಗೂ ದುಃಖಿಗಳಾಗಲು ಸಾಧ್ಯವಿಲ್ಲ ಅವರು ತಮ್ಮ ಕರ್ಮಗಳ ಖಾತೆಯನ್ನೇ ಸಮಾಪ್ತಿ ಮಾಡಿಸುತ್ತಾರೆ ಆದ್ದರಿಂದಲೇ ಹೇಳಲಾಗುವುದು ನೀವು ಮಾತಾಪಿತ ನಾವು ನಿಮ್ಮ ಬಾಲಕರು ಎಂದು ನಾವು ತಂದೆಗೆ ಹೇಳುತ್ತೇವೆ ತಂದೆಯ ಮಹಿಮೆ ಮಾಡುತ್ತೇವೆ ಒಳ್ಳೆಯದು ಓಂ ಶಾಂತಿ